ಎಲ್ಲರಿಗೂ ನಮಸ್ತೆ ನಾನು ಪ್ರಧಾನ ಕಾರ್ಯಪ ಮಾತಾಡ್ತಿರೋದು ಆಧಾರ್ ಡೆಕರ್ ಅಂಡ್ ಫರ್ನಿಚರ್ಸ್ ಜಯನಗರ 3rd ಬ್ಲಾಕ್ ಅಲ್ಲಿ ನಾವು ಲೊಕೇಟ್ ಆಗಿರೋದು ನಾವು ಬಂದ್ಬಿಟ್ಟು ಆಲ್ ಕೈಂಡ್ ಆಫ್ ಫರ್ನಿಚರ್ಸ್ ಮಾಡ್ತೀವಿ ರೋಸ್ ವುಡ್ ಟೀಕ್ವುಡ್ ಫರ್ನಿಚರ್ಸ್ ಫರ್ನಿಚರ್ಸ್ ಅಂದ್ರೆ ಸೋಫಾ ಸೆಟ್ಸ್ ಡೈನಿಂಗ್ ಟೇಬಲ್ಸ್ ದಿವಾನ್ ಪೂಜಾ ಯೂನಿಟ್ ಎಲ್ಲಾ ತರದ ಫರ್ನಿಚರ್ಸ್ ಮನೆಗೆ ಏನು ಬೇಕಾಗಿದೆ ಎಲ್ಲ ಇವನ್ ಫಾಲ್ ಸೀಲಿಂಗ್ಸ್ ಇಂಟೀರಿಯರ್ಸ್ ವಾರ್ಡ್ರೋಬ್ಸ್ ಕಿಚನ್ ಎಲ್ಲ ಮಾಡ್ತೀವಿ ನಾವು ಬಂದ್ಬಿಟ್ಟು ಬೇಸಿಕಲಿ ರೋಸ್ ವುಡ್ ಟೀಕ್ವುಡ್ ಅಲ್ಲಿ ಮಾಡೋದು ರೋಸ್ ವುಡ್ ಅಂತ ಹೇಳಿದ್ರೆ ಮರದಲ್ಲಿ ಒಂದು ಗೋಲ್ಡ್ ತರ ಒಂದು ಪ್ರೀಮಿಯಂ ವುಡ್ ನೀವು ಬಂದ್ಬಿಟ್ಟು ಒಂದ್ಸತಿ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ನಮ್ಮ ಫಿನಿಶು ನಮ್ಮ ಕ್ವಾಲಿಟಿ ನಮ್ಮ ವರ್ಕ್ ಮ್ಯಾನ್ಶಿಪ್ ನಿಮಗೆ ಗೊತ್ತಾಗುತ್ತೆ ನಮ್ಮ ಶೋರೂಮ್ನ ಒಂದ್ಸತಿ ವಿಸಿಟ್ ಮಾಡಿ ಇನ್ನೂ ಪ್ರೊಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಾನು ನಿಮಗೆ ರೋಸ್ ವುಡ್ ಅಂತ ಹೇಳಿದೆ ರೋಸ್ ವುಡ್ ಅಂತ ಹೇಳಿದ್ರೆ ಇದೆ ದಿಸ್ ಇಸ್ ರೋಸ್ ವುಡ್ ಇದು ಬಂದ್ಬಿಟ್ಟು ಅನ್ಪಾಲಿಶ್ಡ್ ಪೀಸು ಕಷ್ಟ ಸಿಗೋದಿದು ಇದು ನಾವು ಯಾರ್ಡಿಂದ ತೆಗಿತೀವಿ ಗೌರ್ಮೆಂಟ್ ಟಿಂಬರ್ ಯಾರ್ಡ್ ಆಕ್ಷನ್ನಲ್ಲಿ ತೆಗೆಯೋದು ಇದು ಭಾಳ ಕಷ್ಟ ಸಿಗೋಕ್ಕೆ ಎಲ್ಲ ಟಿಂಬರ್ ಮರ್ಚೆಂಟ್ಸ್ ಇದು ಈ ಮರ ಪ್ರೊವೈಡ್ ಮಾಡಲ್ಲ ಅಂದರೆ ನಮ್ಮಲ್ಲಿ ಈ ಮರಕ್ಕೆ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ಫರ್ನಿಚರ್ಸ್ ಮಾಡುವಾಗ ರೋಸ್ ವುಡ್ ಲೈಫ್ ಟೈಮ್ ಗ್ಯಾರಂಟಿ ಇದು ಬಂದ್ಬಿಟ್ಟು ಒಂದು ಸೋಫಾ ಸೆಟ್ 3 seater ರೋಸ್ ವುಡ್ ಅಲ್ಲಿ ಮಾಡಿರೋದು ಇದು 3+1+1 ಇದನ್ನ ಬೇಕಂದ್ರೆ ನಿಮಗೆ ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು ಬೇಕಂದ್ರೆ ನೀವು 3+2 ಅದೇ 4 seater ಬೇಕಂದ್ರೆ 4 seater ಮಾಡ್ಕೊಡ್ತೀವಿ ಇವಾಗ ನೀವು ನೋಡ್ತಿರೋದು ಇದು ರೋಸ್ ವುಡ್ ಸೋಫಾ ಸೆಟ್ಸು ನಾನು ನಿಮ್ಗೆ ರೋಸ್ ವುಡ್ ಬಗ್ಗೆ ಮುಂಚೆ ಹೇಳಿದೆ ಇವಾಗ ರೋಸ್ ವುಡ್ ಅಲ್ಲಿ ನಾವು ಸೋಫಾ ಸೆಟ್ಸ್ ಮಾಡಿದ್ದೀವಿ ನೋಡಿ ಹಳೆ ಕಾಲದಲ್ಲಿ ಭತ್ತದಲ್ಲಿ ಮಾಡ್ತಿದ್ರು ಕೇನ್ ಅಂತ ಹೇಳ್ತೀವಿ ಭತ್ತ ಇದು ಹಳೆ ಕಾಲದಲ್ಲಿ ಮಾಡ್ತಿದ್ರು ಮತ್ತೆ ಇವಾಗ ಈ ಟ್ರೆಂಡ್ನ ನಾವು ವಾಪಸ್ ತಗೋ ಬಂದಿದ್ದೀವಿ ಮತ್ತೆ ಇದು 3+1+1 ನಿಮಗೆ ಬೇಕಂದ್ರೆ 3+2 4 ನಿಮ್ಗಿದು ರೋಸ್ ವುಡ್ ಅಲ್ಲಿ ಇವಾಗ ಇರೋದು ನಾನು ಬೇಕಂದ್ರೆ ನೀವು ಟೀ ಕುಡಲು ಮಾಡ್ಕೊಡ್ತೀವಿ ಇದನ್ನ ನಿಮ್ಗೆ ಯಾವುದೇ ಥರದ್ದು ಕ್ಲಾತ್ಸು ನಿಮ್ಗೆ ಬೇರೆ ಏನಾದ್ರು ಕ್ಲಾತ್ ಬೇಕಂದ್ರೆ ಕ್ಲಾತ್ ಚೇಂಜ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಕಸ್ಟಮೈಸೇಷನ್ ಅವೈಲೇಬಲ್ ಇದೆ ಇದ್ರ ಜೊತೆ ನಾವು ಒಂದು ಟೀಪಾಯ್ನೂ ಕೊಡ್ತೀವಿ ನಿಮಗೆ ನೀವು ಈ ಥರ ನಮ್ಮ ಹತ್ರ ಸುಮಾರು ಡಿಸೈನ್ಸ್ ಇದೆ ಸೋಫಾ ಸೆಟ್ಟಲ್ಲಿ ನಿಮಗೆ ಯಾವುದಾದ್ರು ಡಿಸೈನ್ ಇದ್ದರೆ ಆ ಡಿಸೈನು ನಾವು ಮಾಡ್ಕೊಡ್ತೀವಿ ನಿಮಗೆ ನೀವು ರಾಕಿಂಗ್ ಚೇರ್ಸ್ ನೋಡಿರ್ಬೋದು ನಮ್ಮ ಹತ್ರ ಒಂದು ಡಿಫ್ರೆಂಟ್ ನಾವೇ ಇದನ್ನ ಡಿಸೈನ್ ಮಾಡಿರೋ ರಾಕಿಂಗ್ ಚೇರ್ ಇದು ಇದು ನೋಡ್ಬೋದು ಸುಮ್ಮನೆ ಬೇಕಂದ್ರೆ ಸುಮ್ಮನೆ ಕೂರ್ಬೋದು ಇದರಲ್ಲಿ ರಾಕ್ ಮಾಡಬೇಕಂದ್ರೆ ರಾಕ್ ಮಾಡ್ಬೋದು ಇದನ್ನ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ನಿಮ್ಮ ಮನೆಯನ್ನ ಇಟ್ಟರೆ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ಇವಾಗ ನಿಮಗೆ ನಾನೊಂದು ಚೇರ್ ತೋರಿಸ್ಕೊಡ್ತೀನಿ ಈ ಚೇರ್ ಬಂದ್ಬಿಟ್ಟು ರಿಲ್ಯಾಕ್ಸಿಂಗ್ ಚೇರ್ ಈಸಿ ಚೇರ್ ಅಂದರೆ ರೀಡಿಂಗ್ಗೆ ರೀಡಿಂಗ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು ಇದೇ ಚೇರ್ ನಾನು ಹೇಳ್ತಿದ್ದಿದ್ದು ಈ ಚೇರ್ ಬಂದ್ಬಿಟ್ಟು ಟೀ ಕುಡ್ ಮತ್ತು ಕೇನ್ ಕೇನ್ ಅಂದರೆ ಭತ್ತದಲ್ಲಿ ಮಾಡಿರೋದು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಹ್ಯಾಂಡ್ ವೀವ್ಡ್ ಇದು ಬಂದ್ಬಿಟ್ಟು ಭಾಳ ಕಂಫರ್ಟೇಬಲ್ ಕೂರೋಕ್ಕೆ ನೀವು ಇದ್ರಲ್ಲಿ ಕೂತ್ಕೊಂಡು ಆರಾಮಾಗಿ ನ್ಯೂಸ್ ಪೇಪರ್ಸ್ ಬುಕ್ಸ್ ಎಲ್ಲ ಓದ್ಬೋದು ಭಾಳ ಕಂಫರ್ಟೇಬಲ್ ಇದೆ ಈ ಚೇರ್ ಕೂರೋಕ್ಕೆ ಕೂತ್ರೆ ಎಷ್ಟೊತ್ತು ಬೇಕಂದ್ರೆ ಕೂರ್ಬೋದು ಎದ್ದೇಳಕ್ಕೆ ಮನ್ಸು ಬರಲ್ಲ ಈ ಚೇರಲ್ಲಿ ಕೂತ್ರೆ ನೋಡಿ ಆರಾಮಾಗಿ ಕೂತ್ಕೊಂಡು ನೀವು ನ್ಯೂಸ್ ಪೇಪರ್ ಓದ್ಬೋದು ಬುಕ್ಸ್ ಓದ್ಬೋದು ಇದು ಈ ಟೇಬಲ್ ಮಾಡಿದ್ದೀವಿ ಇದ್ರಲ್ಲಿ ನೀವು ಕಾಫಿ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಏನಪ್ಪ ನೀವು ಫರ್ನಿಚರ್ ಸ್ಟೋರ್ ಕರ್ಕೊಬಂದ್ಬಿಟ್ಟು ಗಿಟಾರ್ ತೋರಿಸ್ತೀರಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲ ಫ್ರೆಂಡ್ಸ್ ಇದು ಗಿಟಾರ್ ಇದು ಆ್ಯಕ್ಚುಲಿ ಚೆಸ್ಟ್ ಆಫ್ ಡ್ರಾಯರ್ ಇದು ನಿಮ್ಮ ಬೆಡ್ರೂಮಲ್ಲಿ ನಿಮ್ಮ ಹಾಲಲ್ಲಿ ಎಲ್ಲಿ ಬೇಕಂದ್ರೆ ಇಟ್ಕೊಳ್ಬೋದು ನಮ್ಮ ಶಾಪಿಗೆ ಬರೋರು ಎಲ್ಲರೂ ಇದ್ರ ಬಗ್ಗೆ ಭಾಳ ಕೇಳ್ತಾರೆ ಇದು ಬಂದ್ಬಿಟ್ಟು 7 feet ನಿಮಗೆ ಮನೇಲಿ 7 feet ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಂದ್ರೆ ಮಾಡ್ಕೊಡ್ತೀವಿ ಇದು ಕಂಪ್ಲೀಟ್ಲಿ ಚೆಸ್ಟ್ ಆಫ್ ಡ್ರಾಯರ್ಸ್ ನೋಡ್ಬೋದು ನೀವು ವಿತ್ ಕಂಪ್ಲೀಟ್ ಡ್ರಾಯರ್ಸು ಇದ್ರಲ್ಲಿ ನೀವು ಏನು ಬೇಕಂದ್ರೆ ಇಟ್ಕೊಳ್ಬೋದು ನಿಮ್ಮನ್ನ ಎಲ್ಲಿ ಬೇಕಂದ್ರೆ ಶೋಕೇಸ್ ಮಾಡ್ಬೋದು ಅದ್ರಲ್ಲಿ ಚೇಂಜ್ ದ ಬ್ಯೂಟಿ ಆಫ್ ಯುವರ್ ಹೌಸ್ ಇದು ಬಂದ್ಬಿಟ್ಟು ಕೃಷ್ಣ ಟೀ ಕುಡಲ್ ಕಾರ್ ಮಾಡಿದ್ದು ಕಂಪ್ಲೀಟ್ಲಿ ಹ್ಯಾಂಡ್ ಕಾರ್ಬ್ಡ್ ಇದು ಇದು ಬಂದ್ಬಿಟ್ಟು 5.5 feet ಇದೆ ನಿಮ್ಗೆ ಇದು ನಾನು ಕೃಷ್ಣ ನಾನು ನಿಮಗೆ 2 feet 3 feet 5 feet ಯಾವ ಸೈಜಿಗೆ ಬೇಕಾದ್ರೆ ಕಸ್ಟಮೈಸ್ ಮಾಡಿಕೊಡ್ತೀವಿ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಮಿಷಿನರೀಸ್ ಏನು ಯೂಸ್ ಆಗಿಲ್ಲ ಇದಕ್ಕೆ ಕಂಪ್ಲೀಟ್ ಟೀ ಕುಡಲ್ ಮಾಡಿದ್ದು ಭಾಳ ಬ್ಯೂಟಿಫುಲ್ ಆಗಿ ಬಂದಿದೆ ಆ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಫಿನಿಶ್ ಹೆಂಗಿದೆ ಅಂತ ಇದನ್ನ ನೋಡ್ಬೇಕಂತ ಹೇಳಿದ್ರೆ ಪ್ಲೀಸ್ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ಈ ಥರದ ಸುಮಾರು ಐಡಲ್ಸ್ ಇದೆ ನಮ್ಮ ಹತ್ರ ಇದು ವಿಶ್ವರೂಪ ಇದು ವಿಶ್ವರೂಪ ಅಂತ ಹೇಳಿದ್ರೆ ಎಲ್ಲ ದೇವರಿದ್ದಾರೆ ಇದರಲ್ಲಿ ಅಂದರೆ ಇದರಲ್ಲಿ ಮಹಾಭಾರತದ ಸ್ಟೋರಿ ಎಲ್ಲ ಇದೆ ಇದು ಹಾಲೋ ಕಾರ್ವಿಂಗ್ ಇದು ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಹ್ಯಾಂಡ್ ಕಾರ್ವ್ಡ್ ಇದು ಇದು ಬಂದ್ಬಿಟ್ಟು 2.5 years ಆಫ್ ವರ್ಕ್ ಮ್ಯಾನ್ಶಿಪ್ ಆಗಿದೆ ಕೆಲಸ ಮಾಡೋಕ್ಕೆ ನೀವು ನೋಡ್ಬೋದು ಎಷ್ಟು ಡೀಟೇಲಿಂಗ್ ಇದೆ ಇದರಲ್ಲಿ ಅಂತ ಈಚ್ ಆ್ಯಂಡ್ ಎವ್ರಿ ಫೇಸ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಡೀಟೇಲ್ಡು ಇದು ಡೈನಿಂಗ್ ಟೇಬಲ್ಲು ಇದು ನೋಡ್ಬೋದು ಲೈವ್ ಎಡ್ಜ್ ಡೈನಿಂಗ್ ಟೇಬಲ್ ವಿತ್ ಎಪಾಕ್ಸಿ ವರ್ಕು ಎಪಾಕ್ಸಿ ವರ್ಕ್ ಅಂತ ಹೇಳಿದ್ರೆ ರೆಸಿನ್ ಅಂತ ಸಮೇತ ನೀವು ಕೇಳಿರ್ಬೋದು ಎಪಾಕ್ಸಿ ಇದು ನಿಮ್ಗೆ ಯಾವ ಕಲರಲ್ಲಿ ಬೇಕಂದ್ರೆ ಮಾಡ್ಕೊಡ್ತೀವಿ ಲೈವ್ ಎಡ್ಜ್ ಒಂದೇ ಮರದ ಪೀಸಲ್ಲಿ ಮಾಡಿದ್ದು ನಮ್ಮ ಹತ್ರ ಭಾಳ ಡಿಫ್ರೆಂಟ್ ವೆರೈಟೀಸ್ ಆಫ್ ಡೈನಿಂಗ್ ಟೇಬಲ್ ಇದೆ ನೀವು ಬಂದು ಸ್ಟೋರಲ್ಲಿ ನೋಡ್ಬೋದು ಅದು ಆ ಪಕ್ಕದಲ್ಲಿರೋದು ಗ್ಲಾಸ್ ಹಾಕಿದ್ದೀವಿ ಅದೊಂದು ಡಿಸೈನು ವಿ ಹ್ಯಾವ್ ಪ್ಲೆಂಟಿ ಆಫ್ ಡಿಸೈನ್ಸ್ ಇದೊಂದು ಇದೆ ರೋಸ್ ವುಡ್ ಅಲ್ಲಿ ಮಾಡಿದ್ದು ದಿಸ್ ಇಸ್ ಅ ರೋಸ್ ವುಡ್ ಡೈನಿಂಗ್ ಟೇಬಲ್ಲು ಇದಕ್ಕೆ ಮೇಲ್ಗಡೆ ಗ್ಲಾಸ್ ಟಾಪ್ ಬರುತ್ತೆ ಇದು ಚೇರ್ಸ್ ಇದೆ 6 chairs ನಿಮ್ಗೆ ಯಾವ ಚೇರ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದರಲ್ಲಿ ನಾನು ಹೇಳ್ದಂಗೆ ನಿಮಗೆ ನಾವು ವುಡ್ಡಲ್ಲಿ ಎಲ್ಲ ಮಾಡ್ತೀವಿ ಇವನ್ ಕಿಚನ್ ಸಮೇತ ಮಾಡ್ತೀವಿ ನಾವು ಕಿಚನ್ಸ್ ನೋಡ್ಬೋದು ಇಲ್ಲಿ ನಾವು ಕಿಚನ್ ಮಾಡಿದ್ದೀವಿ ಎಲ್ಲ ಟ್ಯಾಂಡಮ್ ಬಾಕ್ಸು ಆಲ್ ಇದು ಬಂದ್ಬಿಟ್ಟು ನಿಮಗೆ ಟೀ ಕುಡ್ ಔಟ್ ಎಕ್ಸ್ಟೀರಿಯರ್ ಟೀ ಕುಡ್ ಕೊಡ್ತೀವಿ
ಮತ್ತೆ ಒಳಗಡೆ ಬಂದ್ಬಿಟ್ಟು ವಾಟರ್ ಪ್ರೂಫ್ ಪ್ಲೈ ಕೊಡ್ತೀವಿ ನಾವು ಎಲ್ಲ ಸಾಫ್ಟ್ ಕ್ಲೋಸ್ ಅಲ್ಲಿ ಮಾಡ್ಬಿಟ್ಟು ನಿಮಗೆ ಯಾವ್ದು ಬೇಕು ಆ ಇದನ್ನ ನಾವು ಮಾರ್ಕೆಟ್ ಮಾಡ್ಕೊಡ್ತೀವಿ ನಿಮಗೆ ವೆರೈಟೀಸ್ ನಮ್ಮ ಹತ್ರ ಡಿಸೈನರ್ಸ್ ಇದ್ದಾರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಕಿಚನ್ ಸೈಜ್ ನೋಡಿಬಿಟ್ಟು ಕಿಚನ್ ನಿಮ್ಮ ಮನೆಗೆ ಹೆಂಗೆ ಸೂಟ್ ಆಗುತ್ತೆ ಅಂತ ಹೇಳಿ ನಮ್ಮ ಡಿಸೈನರ್ಸ್ ಡಿಸೈನ್ ಕೊಟ್ಬಿಟ್ಟು ನಿಮಗೆಲ್ಲ ಮಾಡ್ಕೊಡ್ತಾರೆ ನೋಡಿ ನೀವೆಲ್ಲ ನೋಡ್ಬೋದು ಚಿಮ್ನೀಸು ಹಾಬು ನಿಮ್ಗೆ ಇದೆಲ್ಲ ಆಪ್ಷನ್ಸ್ ಸಿಗುತ್ತೆ ನೋಡಿ ಲೋವರ್ ಕ್ಯಾಬಿನೆಟ್ಸು ಮಾಡ್ತೀವಿ ಅಪ್ಪರ್ ಕ್ಯಾಬಿನೆಟ್ಸ್ ಮಾಡ್ತೀವಿ ನಿಮ್ಮ ಕಂಪ್ಲೀಟ್ ಕಿಚನಲ್ಲಿ ಏನು ಬೇಕು ಫಾಲ್ ಸೀಲಿಂಗ್ ಎವ್ರಿಥಿಂಗ್ ಇನ್ಸೈಡ್ ಕಿಚನ್ ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಡ್ತೀವಿ ನಾವು ಕಿಚನಲ್ಲಿ ಆಲ್ ಟೈಪ್ಸ್ ಆಫ್ ಆಕ್ಸೆಸರೀಸ್ ನೀವು ಕೇಳಿರ್ಬೋದು ಟಾಲ್ ಯೂನಿಟ್ ಇದು ನಾವು ಟಾಲ್ ಯೂನಿಟ್ ಮಾಡಿದ್ದೀವಿ ಡಿಸ್ಪ್ಲೇಗೆ ನೀವು ನೋಡ್ಬೋದು ಇದರಲ್ಲಿ ನಿಮ್ಮದು ಸ್ಮಾಲ್ ಸ್ಮಾಲ್ ಸ್ಪೈಸಸ್ಸು ಆಯಿಲ್ಸು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ ಇದರಲ್ಲಿ ಏನು ಬೇಕಂದ್ರೆ ಇಟ್ಕೊಳ್ಬೋದು ಅಂದರೆ ಸಣ್ಣ ಡಬ್ಬಗಳು ಅಕ್ಕಿ ಎಲ್ಲ ಯಾವ ಥರದ್ದು ಬೇಕಂದ್ರೆ ಹಾಕ್ಕೊಳ್ಬೋದು ಇದು ಬಂದ್ಬಿಟ್ಟು ಸಾಫ್ಟ್ ಕ್ಲೋಸು ಇದು ಕಂಪ್ಲೀಟ್ಲಿ ಸಾಫ್ಟ್ ಕ್ಲೋಸು ಇದು ಒಂದು ನಿಮ್ಮ ಕಿಚನ್ದು ಒಂದು ಬ್ಯೂಟಿನೇ ಚೇಂಜ್ ಮಾಡಿಬಿಡುತ್ತೆ ಇದು ಇದು ಟೀಕುಡ್ ಪೂಜಾ ಮಂಟಪ ಪೂಜಾ ಯೂನಿಟ್ ಅಂತ ಹೇಳ್ತೀವಲ್ವ ಪೂಜಾ ಯೂನಿಟ್ ನಾವು ಇದು ಆ್ಯಕ್ಚುಲಿ ಬೇಸಿಕ್ಲಿ ನಾವು ಇದನ್ನ ಇಲ್ಲಿ ಶೋಪ್ ಇಸ್ ಡೆಮೋಗೆ ಅಂತ ಇಟ್ಟಿದ್ದು ನಿಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮೆಷರ್ಮೆಂಟ್ ತಗೊಂಡು ಯಾವ ಡಿಸೈನಲ್ಲಿ ಬೇಕಂದರೆ ಮಾಡಿಕೊಡ್ತೀವಿ ಇದು ಬಂದ್ಬಿಟ್ಟು ಪೂಜಾ ಯೂನಿಟ್ ಕಂಪ್ಲೀಟ್ ಪೂಜಾ ಯೂನಿಟ್ ಒಳಗೆ ಎಲ್ಲ ಫುಲ್ ಮಾಡಿದ್ದು ಇಟ್ಟು ಬಂದ್ಬಿಟ್ಟು ಟೀ ಕುಡಲ್ಲಿ ಮಾಡಿದ್ದು ಇದೊಂದು ಸ್ಯಾಂಪಲ್ ಪೀಸ್ ಅಷ್ಟೇ ಈ ಥರ ನಿಮ್ಗೆ ಯಾವ ಥರದ್ದು ಬೇಕಲ್ಲಿ ಬೇಕಂದರೆ ಮಾಡ್ಕೊಡ್ತೀವಿ ನಿಮ್ಮ ಕಸ್ಟಮೈಸ್ಡ್ ಡಿಸೈನ್ಸು ನಿಮ್ಮ ಕಾರ್ವಿಂಗ್ಸು ಐಡಲ್ಸು ಎಲ್ಲ ಮಾಡಿಕೊಡ್ತೀವಿ ಟೀ ಕುಡಲ್ಲಿ ಮಾಡಿಕೊಡ್ತೀವಿ ದೇವದಾರ ಮರದಲ್ಲಿ ಮಾಡಿಕೊಡ್ತೀವಿ ಇನ್ನೆಲ್ಲ ಬಂದು ನೋಡ್ಬೋದು ಯಾವತ್ತು ನಿಮ್ಮ ಮನೆಗೆ ಮಾಡಿಸ್ಬೇಕಂದ್ರೆ ಒಂದ್ಸತಿ ನೋಡ್ಬೇಕು ನೀವು ಹೆಂಗೆ ಬರುತ್ತೆ ಅಂತ ಅದಕ್ಕೋಸ್ಕರ ಒಂದು ಡೆಮೋ ಮಾಡಿದ್ದು ನಾವು ನೀವು ಒಂದ್ಸತಿ ಬಂದು ನೋಡ್ಬೋದು ಇದೆಲ್ಲ ಇಲ್ಲಿ ಇದು ಬಂದುಬಿಟ್ಟು ಟೀ ಕುಡಲ್ಲಿ ಮಾಡಿದ್ರೆ ಸ್ಟಡಿ ಟೇಬಲ್ಲು ನಿಮ್ಮ ಮನೇಲಿ ಕಡಿಮೆ ಜಾಗ ಇದ್ದರೆ ಯಾವತ್ತು ಸ್ಟಡಿ ಟೇಬಲ್ನ ಮುಚ್ಚಬೇಕಂದ್ರೆ ನ್ಯೂ ಡಿಸೈನ್ ಸ್ಟಡಿ ಟೇಬಲ್ ಇದು ಯಾವಾಗ ಬೇಕಂದ್ರೆ ಓಪನ್ ಮಾಡ್ಕೊಳ್ಬೋದು ಯಾವಾಗ ಬೇಕಂದ್ರೆ ಕ್ಲೋಸ್ ಮಾಡ್ಕೊಳ್ಬೋದು ಇದನ್ನಲ್ಲಿ ನಾವು ಒಳಗನ್ನು ಸ್ಟೋರೇಜಸ್ ಕೊಟ್ಟಿದ್ದೀವಿ ಡ್ರಾಯರ್ಸು ಮೂರು ಡ್ರಾಯರ್ ಇದೆ ಒಳಗಡೆ ಕೆಳಗಡೆ ನಿಮ್ಮ ಬುಕ್ಸು ಏನಾದರೂ ಇಟ್ಕೊಳ್ಬೇಕಂದ್ರೆ ಡ್ರಾಯರ್ಸ್ ಕೊಟ್ಟಿದ್ದೀವಿ ಇದು ಬಂದ್ಬಿಟ್ಟು ರೋಸ್ಡ್ ಕ್ರಾಕರಿ ಯೂನಿಟ್ಟು ಇನ್ಲೇ ವೇಗ ಸಮೇತ ಮಾಡಿದ್ದೀವಿ ಇದರಲ್ಲಿ ನೋಡ್ಬೋದು ಇದು ರೋಸ್ಡಲ್ಲಿ ಮಾಡಿದ್ದು ಬ್ಯೂಟಿಫುಲ್ ಆಗಿ ಬಂದಿದೆ ಇದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ ಇದು ಚೆಟ್ಟಿನಾಡ್ ಡಿಸೈನ್ ಅಂತ ಹೇಳ್ತೀವಿ ಚೆಟ್ಟಿನಾಡ್ ಸ್ಟೈಲ್ ಇದು ಚೆಟ್ಟಿನಾಡಲ್ಲಿ ಮಾಡ್ತಿದ್ದೊಂದು ಮಿರರ್ಗಳಿದು ಯಾವಾಗ ಬೇಕಂದ್ರೆ ನೋಡ್ಕೊಳ್ಬೋದು ಬೇಡ ಅಂತ ಹೇಳಿದ್ರೆ ಕ್ಲೋಸ್ ಮಾಡೋದು ಒಳ್ಳೆ ವಾಲ್ ಪೀಸ್ ಥರ ಇರುತ್ತೆ ನಿಮ್ಮ ಮಿರರ್ ಬೇಕಂದ್ರೆ ಮಿರರ್ ಯೂಸ್ ಮಾಡ್ಬೋದು ವಾಲ್ ಪೀಸ್ ಥರ ಬೇಕಂದ್ರೆ ವಾಲ್ ಪೀಸ್ ಥರ ಯೂಸ್ ಮಾಡ್ಕೊಳ್ಬೋದು ನಮ್ಮ ಸ್ಟೋರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಪೀಸ್ ಕಪಲ್ ಚೇರ್ ಅಂತ ಹೇಳ್ತೀವಿ ಕಪಲ್ ಚೇರ್ ಅವ್ರ ಒನ್ ಒನ್ ಕಾನ್ವರ್ಸೇಷನ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಚೇರ್ ಟೂ ಚೇರ್ಸ್ ಅಟ್ಯಾಚ್ ಟುಗೆದರ್ ವಿತ್ ಒನ್ ಪೀಸ್ ಆಫ್ ವುಡ್ ಇದು ನೋಡ್ತಾ ಇದ್ದೀರಾ ನಿಮ್ಮ ಮುಂದ್ಗಡೆ ಇದೇನಂತ ಹೇಳಿದ್ರೆ ಇದ್ರ ಬ್ಯೂಟಿ ನಿಮಗೆ ಆರಾಮಾಗಿ ಇಬ್ಬರು ಕೂತ್ಕೊಂಡು ನಿಂತ್ಕೊಂಡು ಮಾತಾಡೋವಾಗ ಮುಖ ಹೆಂಗೆ ಹಂಗೆ ಕೂತ್ಕೊಂಡು ಮಾತಾಡೋಕ್ಕೆ ಒಂದೇ ಚೇರಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡೋ ಒಂದು ಯೂನೀಕ್ ಪೀಸ್ ಮಾಡಿದ್ದೀವಿ ಇದೆಲ್ಲ ಭಾಳ ಕಡಿಮೆ ಜಾಗದಲ್ಲಿ ಸಿಗೋದು ನೋಡಿ ಇಂಥ ಯೂನೀಕ್ ಐಟಮ್ಸ್ ನಮ್ಮಲ್ಲಿ ಭಾಳ ಸುಮಾರು ಐಟಮ್ಸ್ ಇದೆ ನೀವು ಒಂದ್ಸತಿ ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ ನಿಮ್ಮ ಮನೇನ ಬ್ಯೂಟಿಫೈ ಮಾಡೋಕ್ಕೆ ವಂಡರ್ಫುಲ್ ಆಪ್ಷನ್ಸ್ ಇದೆ ನಾವು ಕಸ್ಟಮೈಸು ಮಾಡ್ತೀವಿ ನಿಮಗೆ ನಮ್ಮ ಹತ್ರ ಬ್ಯೂಟಿಫುಲ್ ಯೂನೀಕ್ ಡಿಸೈನ್ಸು ಇದೆ ಒಂದ್ಸತಿ ಬಂದ್ಬಿಟ್ಟು ನಮ್ಮ ಸ್ಟೋರ್ನ ಭೇಟಿ ಮಾಡಿ ನಾವು ಲೊಕೇಟ್ ಆಗಿರೋದು ಜಯನಗರ 3rd block 9th Main Road ಆಪೋಸಿಟ್ ಬಾಟಾ ಶೋರೂಮ್ ನಿಮ್ಗೆ ಯಾವಾಗಾದರೂ ಟೈಮ್ ಇದ್ದರೆ ನಿಮ್ಮ ಮನೇನ ಬ್ಯೂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಕಮ್ ಟು ವಿಸಿಟ್ ಅವರ್ ಸ್ಟೋರ್ ಥ್ಯಾಂಕ್ ಯು